ದರ್ಶನ್ ಅವರನ್ನು ಕೂಡಲೇ, ಕೊಲೆ ಆರೋಪ ಹೊತ್ತಿರುವ ದರ್ಶನ್ ಅವರನ್ನು ಕೂಡಲೇ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಅಮಾನತು ಮಾಡಬೇಕು. ಪದೇ ಪದೇ ಇದೇ ರೀತಿ ಅವರ ವರ್ತನೆ, ನಾವು ಈಗಾಗಲೇ ಸಾಕಷ್ಟು ಬಾರಿ ದೂರು ಕೊಟ್ಟಿದ್ದೇವೆ, ಯಾವುದೇ ರೀತಿ ಕ್ರಮ ಜರುಗಿಸಿಲ್ಲ. ಆದರೆ ಈ ಬಾರಿ ಕ್ರಮ ಜರುಗಿಸಬೇಕು, ಮತ್ತು ಯಾವುದೇ ಚಲನಚಿತ್ರಗಳನ್ನ, ಅವರ ಚಲನಚಿತ್ರಗಳನ್ನ ಬಿಡುಗಡೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬಾರ್ದು. ಆ ಉದ್ದೇಶ ಇಟ್ಕೊಂಡು ಇವತ್ತು ದೂರು ಕೊಟ್ಟಿದ್ದೇವೆ. ಕೊಲೆ ಆರೋಪ ಹೊತ್ತಿದ್ದಾರೆ ದರ್ಶನ್. ಇವತ್ತು ಬಡ ಕುಟುಂಬ ರೇಣುಕಾಸ್ವಾಮಿ ಅವ್ರನ್ನ ಕೊಲೆ ಮಾಡಿರುವ ಆರೋಪ ಹೊತ್ತಿದ್ದಾರೆ. ಅವರ ಪತ್ನಿ ತುಂಬು ಗರ್ಭಿಣಿ, 3 ತಿಂಗಳು ಗರ್ಭಿಣಿ ಇದ್ದಾರೆ, ಜೀವ ಹೊಟ್ಟೆಯಲ್ಲಿ ಒಂದು ಜೀವ ಇಟ್ಕೊಂಡಿದ್ದಾರೆ. ಇವತ್ತು ಗಂಡ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ, ಅದರಿಂದ ಅವರಿಗೆ ಪರಿಹಾರ ಆಗುವಂಥ ಕೆಲಸನೂ ಆಗಬೇಕು. ದರ್ಶನ್ ಅವ್ರ ಮೇಲೆ ಕಟ್ಟುನಿಟ್ಟಾಗಿ ಕ್ರಮ ಜರುಗಿಸಬೇಕು. ಸಾಕಷ್ಟು ಜನ ಇದ್ದಾರೆ ಚಲನಚಿತ್ರದಲ್ಲಿ ಹೀರೋ ಆಗಬೇಕು ಅಂತ ಹೇಳಿ, ಸಾಕಷ್ಟು ಜನ ಓಡಾಡ್ತಾ ಇದ್ದಾರೆ, ಕಲಾವಿದರುಗಳಿದ್ದಾರೆ, ಅವ್ರನ್ನ ಬೆಳೆಸುವಂಥ ಕೆಲಸ ಆಗಬೇಕು. ವಾಣಿಜ್ಯ ಮಂಡಳಿಯಲ್ಲಿ ತಾಕತ್ ಇಲ್ದಂಗೆ ಆಗಿದೆ, ಗಟ್ಟಿಯಾಗಿ ನಿರ್ಧಾರ ತಗೊಂಡಿದ್ರೆ ಇವತ್ತು ಬಡ ಕುಟುಂಬ ಒಬ್ಬರು ಉಳಿದಿರೋರು ಶಿಸ್ತಲ್ಲಿದೆ, ಕಲಾವಿದರ ಸಂಘ ಎಲ್ಲಿದೆ, ನಿರ್ಮಾಪಕರ ಸಂಘ ಎಲ್ಲಿದೆ, ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಎಲ್ಲಿದ್ದಾರೆ, ಇಲ್ಲಿವರೆಗೂ ಒಂದು ಪ್ರಶ್ನೆ ಆಗಲಿಲ್ಲ, ಇಲ್ಲಿವರೆಗೂ ಒಂದು ರೀತಿಯ ಕ್ರಮ ಜರುಗಿಸುವಂಥ ಕೆಲಸ ಆಗಲಿಲ್ಲ. ಇವತ್ತು ತಾವು ಕೆಳ ಹಂತದ ಕಲಾವಿದರನ್ನ ಹೇಗೆ ಶಿಸ್ತಲ್ಲಿ ತರ್ತೀರಿ? ಹಾಗಾದರೆ ವಾಣಿಜ್ಯ ಮಂಡಳಿನ ಮುಚ್ಚುವಂಥ ಕೆಲಸ ಆಗಬೇಕು. ಇವತ್ತು ಇಡೀ ಕರ್ನಾಟಕದ ಜನತೆಯ ಗೌರವನ ಹಾಳು ಮಾಡಿರುವಂಥ ಕೆಲಸ ಆಗಿದೆ. ಇಡೀ ಕನ್ನಡಿಗರ ಗೌರವ ಇಡೀ ಭಾರತ ದೇಶದಲ್ಲೇ ಇವತ್ತು ತಲೆ ತಗ್ಸಿರುವಂತ ಕೆಲಸ ದರ್ಶನ್ ಅವ್ರು ಮಾಡಿದ್ದಾರೆ. ಅದರಿಂದ ಅವರ ನಟನೆಗೆ ತಡೆ ತರಬೇಕು, ಅವರ ಚಲನಚಿತ್ರಗಳನ್ನ ಬಹಿಷ್ಕಾರ ಮಾಡಬೇಕು, ಅವ್ರನ್ನ ಚಲನಚಿತ್ರದಿಂದ ಬಹಿಷ್ಕಾರ ಮಾಡುವಂತ ಕೆಲಸ ಆಗ್ಬೇಕು.